ನೋಡ್ಬೋದು ಎರೆಹುಳ ಮತ್ತೆ ಯಾವ ತರ ಕೆಲಸ ಮಾಡಿದೆ ಅಂತೇಳಿ. ರೂಟ್ ನೋಡ್ಬೋದು ಇದು ನಾಲ್ಕೂವರೆ ಇದೆ ಸಾಲಿಂದ ಸಾಲಿಗೆ. ಇದು ಒಂದೇ ರೂಟ್ ನೋಡಿ ನೋಡಿ ಇಲ್ಲಿ ಎರೆಹುಳ ಹೇಗೆ ಅದನ್ನೆಲ್ಲ ತಿಂದು ಹೋಗಿದೆ ಅಂತ. ಇನ್ನೂ ಬಂದಿದೆ ಅದು ನಾಲ್ಕು ಅಡಿ ಬಂದಿದೆ ಬೇರು ಒಂದೇ ಬೇರಿದು. ನಿಮಗೆ ಮೂವತ್ತೈದರಿಂದ ನಲ್ವತ್ತು ಬರ್ತಿತ್ತು. ಮೂವತ್ತೈದರಿಂದ ನಲ್ವತ್ತು ಟನ್ ಅಂದರೆ ಇವಾಗ ಆಲ್ಮೋಸ್ಟ್ ನಿಮ್ದು ಡಬಲ್ ಆಗಿದೆ ಇಳುವರಿ. ಡಬಲ್ ಹತ್ತು ಹತ್ರ ಡಬಲ್ ಮುಗ್ದಂಗೆ ಸರ್. ಡಬಲ್ ಎಪ್ಪತ್ತು ಅಂದರೆ ನಾವು ಎಂಟನೇ ವರ್ಷದ ಎಪ್ಪತ್ತೆರಡು ಬಂದಿದೆ ಅಂದರೆ ಎಂಟನೇ ವರ್ಷದ ಕುಳೆ ಇದು. ಕುಳೆ ಇದು ಆರನೇ ವರ್ಷದ ಅದು ಕಟ್ಟಿಂಗ್ ಆಯ್ತಲ್ಲ ಅದು ಎಂಟನೇ ವರ್ಷ. ಎಂಟನೇ ವರ್ಷ ಎಪ್ಪತ್ತ್ಮೂರು ಬಂತು. ಆ ಥರ ಅದನ್ನು ಹಿಡ್ಕೊಂಡ್ರೆ ಲವ್ನಿ ಎಲ್ಲ ನಮ್ಮದು 90 ಕ್ರಾಸ್ ಆಗುತ್ತೆ ಸರ್. ನಮಸ್ತೆ ರೈತ ಬಾಂಧವರೇ, ನಾನು ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ದೇವಗಿರಿ ಎಂಬ ಗ್ರಾಮಕ್ಕೆ ಶ್ರೀ ನಾಗನಗೌಡ ಪಾಟೀಲ್ ವೃತ್ತಿಯಲ್ಲಿ ವಕೀಲರು ಅವರ ಜಮೀನಿಗೆ ಬಂದಿದ್ದೇವೆ. ಅವರು ವೃತ್ತಿಯಲ್ಲಿ ವಕೀಲರಾದರೂ ಕಬ್ಬನ್ನು ಒಂದು ಪ್ಯಾಷನ್ನಾಗಿ ಬೆಳೀತಾ ಇದ್ದಾರೆ. ಇವತ್ತು ಅವ್ರ ತೋಟದಲ್ಲಿದ್ದೇವೆ. ಅವ್ರ ಗದ್ದೆಯಲ್ಲಿ ನೋಡ್ಬೋದು ಕಬ್ಬು. ನನಗಂತೂ ನೋಡಿ ಆಶ್ಚರ್ಯ ಆಗಿದೆ. ಮುಂದಿನ ಮಾಹಿತಿಯನ್ನು ಎಲ್ಲ ಅವ್ರ ಬಳಿನೇ ತೊಗೊಳ್ಳೋಣ. ನಮಸ್ಕಾರ ನಾಗನಗೌಡ ಅವರೇ. ನಮಸ್ಕಾರ ಸರ್. ಹಾಂ, ತಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಪರಿಚಯ ನಾಗನಗೌಡ ಬಾಳಪ್ಪ ಪಾಟೀಲ್ ಅಂತ. ಹಾಂ ಸರ್. ದೇವಗಿರಿ ಗ್ರಾಮ. ಹಾಂ ಸರ್. ಬೆಳಗಾವಿ ತಾಲೂಕು ಬೆಳಗಾವಿ ಡಿಸ್ಟಿಕ್. ಹಾಂ ಸರ್. ಸರ್, ತಾವು ವೃತ್ತಿ ನಿರತ ಕೃಷಿಕರ ಇಲ್ಲ ತಮ್ಮ ಬೇರೆ ಏನಾದರೂ ವೃತ್ತಿ? ಇಲ್ಲ ಸರ್, ಕೃಷಿನೂ ಮಾಡ್ತೇವೆ, ಸೈಡ್ ನಾನು ಅಡ್ವೊಕೇಟ್ ಇದ್ದೇನೆ ಸರ್. ಪ್ರಾಕ್ಟೀಸು ಮಾಡ್ತೀನಿ. ಒಂದು 10-12 ವರ್ಷ ಆಯ್ತು ಸರ್ ಈಗ ಅಗ್ರಿಕಲ್ಚರ್ದೆಲ್ಲ ಮಾಡ್ತಾ ಬಂದಿರೋದು. ಈಗ ತರಕಾರಿ ಬೆಳೆಗಳು, ಮುಂಚೆ ಎಲ್ಲ ತರಕಾರಿ ಬೆಳೆಗಳು ಮಾಡ್ತಿದ್ದು, ಲೇಬರ್ ಸಮಸ್ಯೆ ಇರೋದ್ರಿಂದ ಈಗ ಒಂದು ಸತತ ಒಂದು 8-9 ವರ್ಷ ಆಯ್ತು ಜಾಸ್ತಿ ಮಾಡ್ತಾ ಇದ್ದೀವಿ. ಒಂದು 20 ಎಕರೆಗೆ ಕಬ್ಬಿದೆ ಈಗ ನಮ್ದು ಸರ್. ಹೋದ ಈ ಕಳೆದ ಒಂದು 2.5-3 ವರ್ಷದಿಂದ ಇವ್ರದ್ದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಯೂಟ್ಯೂಬ್ದಲ್ಲಿ ನೋಡ್ಬಿಟ್ಟು ಇವ್ರದ್ದು ಸರ್ ಗೋಲ್ಡನ್ ಸಾಯಿಲ್ದು ಪ್ರಾಡಕ್ಟು 3 ವರ್ಷ ಹಿಂದ್ಗಡೆ 2 ವರ್ಷ ಹಿಂದ್ಗಡೆ ತೊಗೊಂಡಿದ್ದೆ. ತೊಗೊಂಡು ಬಳಸಿ ನೋಡಿದ್ಮೇಲೆ ಚೇಂಜಸ್ ಎಲ್ಲ ಚೆನ್ನಾಗಿ ಬಂತು ನಮಗೆ. ಅದಕ್ಕೆ ಯಾವುದೇ ಥರ ಈಗ ನಾನು 20 ಎಕರೆ ಯಾವುದೇ ಥರ ರಾಸಾಯನಿಕ ಹಾಕಿಲ್ಲ ನಾನು ಸರ್. ಟೋಟಲ್ ಹಾಕದೇನೆ ಇದನ್ನೆಲ್ಲ ಬೆಳೆಸ್ತಾ ಇದ್ದೀವಿ ನಾವೀಗ. ಮೊದಲೇ ವರ್ಷ ಯೂಸ್ ಮಾಡಿದ್ದು ಗೋಲ್ಡನ್ ಸಾಯಿಲ್ದಲ್ಲಿ 8ನೇ ವರ್ಷ ಕಬ್ಬು ಕಟ್ಟಿಂಗ್ ಆಯ್ತು ಈಗ ಅಲ್ಲಿ ಮೇಲ್ಗಡೆ. ಅದನ್ನು ವಜನಕ್ಕೆ ಕೊಡಿಸ್ತೇನೆ ನಿಮಗೆ. ಅದು 73 ಟನ್ ಬಂತು ಒಂದು ಎಕರೆಗೆ. 73 ಚಿಲ್ಲರೆ ಬಂದಿದೆ, ಚಿಲ್ಲರೆ ಬಿಟ್ಟರೆ 73 ಟನ್ ಬಂದಿದೆ ಈಗ 8ನೇ ವರ್ಷದ ಕುಳಿ. ಇದು 6ನೇ ವರ್ಷದ ಕುಳಿ, ಇದು ನೀವು ನೋಡ್ತಾ ಇರೋದು. ಇದು 6ನೇ ವರ್ಷದ ಕುಳಿ. ಇದು ಸಾಲ್ ಸೈಜ್ ಬಂದು 3 ಫೀಟ್ ಸಾಲ್ ಇದೆ, 6 ಫೀಟ ಗ್ಯಾಪ್ ಇದೆ ಇದು ಡಿಸ್ಟೆನ್ಸು. ವರೈಟಿ ಬಂದಿದ್ದು 9004 ಅಂತೇಳಿ. ನೀವು ಮುಂಚೆ ರಾಸಾಯನಿಕಲ್ ಮಾಡ್ತಾ ಇದ್ದೀರಲ್ಲ, ಅವಾಗ ಎಷ್ಟು ಇಳುವರಿ ಬರ್ತಾ ಇತ್ತು ಅಂದಾಜು? ರಾಸಾಯನಿಕದಲ್ಲಿ ಸರ್ ನಮಗೆ 35-40 ಬರ್ತಿತ್ತು. 35-40 ಟನ್ ಅಂದ್ರೆ ಇವಾಗ ಆಲ್ಮೋಸ್ಟ್ ನಿಮ್ದು ಡಬಲ್ ಆಗಿದೆ ಇಳುವರಿ. ಡಬಲ್, ಹತ್ತು ಹತ್ರ ಡಬಲ್ ಮುಗ್ದಂಗೆ ಸರ್. ಡಬಲ್ 70 ಅಂದ್ರೆ ನಾವು 8ನೇ ವರ್ಷದ 72 ಬಂದಿದೆ ಅಂದ್ರೆ 8ನೇ ವರ್ಷದ ಕುಳೆ ಇದು. ಕುಳೆ ಇದು 6ನೇ ವರ್ಷದ, ಅದು ಕಟ್ಟಿಂಗ್ ಆಯ್ತಲ್ಲ ಅದು 8ನೇ ವರ್ಷ. 8ನೇ ವರ್ಷ 73 ಬಂತು. ಆ ತರ ಅದನ್ನ ಹಿಡ್ಕೊಂಡ್ರೆ ಲವ್ನಿ ಎಲ್ಲ ನಮ್ದು 90 ಕ್ರಾಸ್ ಆಗುತ್ತೆ ಸರ್. 90 ಎಲ್ಲ ಕ್ರಾಸ್ ಆಗುತ್ತೆ. ಇವಾಗ ನೀವು ಗೋಲ್ಡನ್ ಸಾಯಿಲ್ ಅವ್ರದ್ದು ಏನೇನು ಪ್ರಾಡಕ್ಟ್ ಬಳಸ್ತೀರಾ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡಿ. ಅದಕ್ಕೆ ಕಬ್ಬಕ್ಕೆ ಮೊದಲಿಂದ ಅದು ಒಂದು ಹಂತಕ್ಕೆ ಬರೋವರೆಗೂ, ಅಂದರೆ ಅದು 10-11 ತಿಂಗಳು ಬರೋವರೆಗೂ ಏನೇನು ಬಳಸ್ತೀರಾ, ಹೇಗೆ ಮಾಡ್ತೀರಾ? ಗೋಲ್ಡನ್ ಸಾಯಿಲ್ದು ಪ್ರಾಡಕ್ಟ್ ಅಂದರೆ ಈಗ ಕಬ್ಬು ಕಟ್ಟಿಂಗ್ ಮಾಡ್ತೀವಲ್ಲ, ಹಿಂಗೆ ಗಣಿಕೆ ಮಾಡ್ಕೋತೀವಿ ಕಬ್ಬು ಹಚ್ಚಬೇಕಾದ್ರೆ. ಇದಕ್ಕೆ ಒಂದು ಬ್ಯಾರಲ್ದಲ್ಲಿ 200 ಲೀಟರ್ ಬ್ಯಾರಲ್ಗೆ 1 ಲೀಟರ್ ನೀರಿಗೆ 15 ml ಪ್ರಕಾರ ಬೀಜೋಪಚಾರ ಮಾಡಿಬಿಟ್ಟು 5-10 ನಿಮಿಷ ಅದರಲ್ಲಿ ನೀರಲ್ಲಿ ಹಾಕಿಬಿಟ್ಟಿದ್ನ ಭೂಮಿ ಹಚ್ಕೋತೀವಿ. ಬೀಜೋಪಚಾರ ಯೂಸ್ ಮಾಡ್ತೀವಿ ಸ್ಟಾರ್ಟಿಂಗ್ ಗೋಲ್ಡನ್ ಸಾಯಿಲ್ ಅವರ ಬೀಜೋಪಚಾರ. ಆಮೇಲೆ ಅದಕ್ಕೆ ಅರ್ಗೋಪಾ ಅವರು, ಗೋಲ್ಡನ್ ಸಾಯಿಲ್ ಅವರು 10 kg ಅರ್ಗೋಪಾ ಅವರು ಗ್ರಾನ್ಯೂಲ್ಸ್ ಕಾಳುಗಳು ಮ್ಯಾನ್ಯೂಲ್ಸ್ ಸಾಯಿಲ್ ಅಪ್ಲಿಕೇಶನ್ ಒಂದು 10 kg ಎಕರೆಗೆ 10 kg ಬಳಸ್ತೇವೆ ಅದನ್ನ. ಅದು ಎರೆಹುಳು ಗೊಬ್ಬರದಲ್ಲಿ ಅಥವಾ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ಬಳಸ್ತೇವೆ. ಇದು ಯಾವುದೇ ಥರ ರಾಸಾಯನಿಕ ಮಿಕ್ಸ್ ಮಾಡೋದಿಲ್ಲ. ಅದಕ್ಕೆ ಬಳಸಿದ್ಮೇಲೆ ಕಬ್ಬು ನಾಟಿ ಮಾಡ್ತೀವಿ. ಕಬ್ಬು ನಾಟಿ ಮಾಡಿ ಒಂದು 21 ದಿನಕ್ಕಿದೆಲ್ಲ 10-12-14-15 ದಿನಕ್ಕೆ ಎಲ್ಲ ಮೊಳಕೆ ನೆಲದ ಲೆವೆಲ್ ಕಾಣುತ್ತೆ. 15-16 ದಿನ ಮೇಲ್ಗಡೆ ಎಲ್ಲ ಓಪನ್ ಕಾಣುತ್ತೆ ಇದು. ಅವಾಗಿಂದ ಇದು ಶುಗರ್ ಕೇನ್ ಪವರ್ನ ಸ್ಟಾರ್ಟ್ ಮಾಡ್ತೀವಿ. ಇದು 1 ಬ್ಯಾರಲ್ಗೆ 2.5 ಲೀಟರ್ ಹಾಕ್ತೀವಿ. ಅಂದ್ರೆ 200 ಲೀಟರ್ ಬ್ಯಾರಲ್ಗೆ ಬ್ಯಾರಲ್ಗೆ 2.5 ಲೀಟರ್ ಅರ್ಧ. ಓಕೆ, ಅಂದ್ರೆ 1 ಎಕರೆಗೆ 400 ಲೀಟರ್ ತೀರಿಸ್ತೇವೆ ಇದನ್ನ. 400 ಲೀಟರ್ ನೀರಿಗೆ 5 ಲೀಟರ್ ಕ್ಯಾನ್ ತೀರಿಸ್ತೇವೆ ಇದನ್ನ. ಅಂದ್ರೆ 1 ಎಕರೆಗೆ ಆಗುತ್ತೆ ಇದು, 1 ಕ್ಯಾನ್ 1 ಎಕರೆಗೆ ಆಗುತ್ತೆ. ಆ ತರ ಆಲ್ ಟೈಮ್ ಮಾಡ್ತೀವಿ. ವರ್ಷದಲ್ಲಿ 6 ಟೈಮ್ ಯೂಸ್ ಮಾಡಿದ್ದೀವಿ ಇದಕ್ಕೆ ನಾವೀಗ. ಓಕೆ ಓಕೆ, ಅಂದ್ರೆ ಮತ್ತೆ ಬೇರೆ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಗೋಲ್ಡನ್ ಸಾಲ್ಟ್ ಅವರು? ಎಲ್ಲ ಚೆನ್ನಾಗಿದೆ ಇವರು ಪ್ರಾಡಕ್ಟ್ ಸುಮಾರು. ಈಗ ನೀವು ಹೇಳಿದ ಪ್ರಕಾರ ಅರ್ಗೋ ಪವರ್ ಒಂದು ಬಳಸ್ತೀರಾ, ಗ್ರಾನ್ಯೂಲ್ಸ್ ಬೀಜೋಪಚಾರ ಒಂದು ಬಳಸ್ತೀರಾ, ಆಮೇಲೆ ಶುಗರ್ ಕೇನ್ ಪವರ್ ಅಂತ ಒಂದು ಬಳಸ್ತೀರಾ. ಇದು 400 ಲೀಟರ್ಗೆ 1 ಕ್ಯಾನ್ ಬಳಸ್ತೀರಾ. ಮತ್ತೆ ಏನು ಬಳಸ್ತೀರಾ ಇದನ್ನ ಬಿಟ್ಟು? NPK ಇದೆ ಅವ್ರದ್ದು. NPK ಬಳಸ್ತೀರಾ, ಜಿಮ್ಯಾಕ್ಸು ಇವೆಲ್ಲ ಸ್ವಲ್ಪ ಜಿಂಕ್ ಡೆಫಿಷಿಯನ್ಸಿ. ಈಗ ಕಬ್ ಕಟ್ಟಿಂಗ್ ಆದ್ಮೇಲೆ ಜಿಂಕ್ ಡೆಫಿಷಿಯನ್ಸಿ ಆಗುತ್ತೆ, ಅದಕ್ಕೆಲ್ಲ ಜಿಂಕು ರಕ್ಷಕು ಡ್ರಂಚಿಂಗ್ ಮಾಡ್ತೀವಿ. ಮರಿ ಸಂಖ್ಯೆಗಳು ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನೀವೇ ನೋಡ್ಬೋದು ಈ ಬೆಟ್ಟದ ಮೇಲೆ ಎಷ್ಟು ಮರಿ ಸಂಖ್ಯೆ ಇದೆ, ನೀವೇ ಕೌಂಟ್ ಮಾಡ್ಬೋದು. ಈಗ ಎನ್ಸೋಣ ಅದನ್ನ. ಒಂದು ಕಬ್ಬು ಗಣಿಕೆಯಲ್ಲಿ ಎಷ್ಟು
ಇದು ಇದು ಇದೆ ಅಂತ ನಾನು ನೋಡೋಣ ಕಬ್ಬು ಕಬ್ಬಲ್ಲಿ. ಆಮೇಲೆ ಎಷ್ಟು ಮರಿ ಬಿಟ್ಟಿದೆ ಅಂತ ಅದನ್ನು ನೋಡೋಣ. ಸಿಂಗಲ್ ಬಡ್ಡಿದು ಇದು ಒಂದು, ಎರಡು ಎರಡು ಚಿಕ್ಕದೆಲ್ಲ ಬಿಡ್ತೇನೆ, ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದೆ. ಹದಿಮೂರು ಮರಿ ಇದೆ. ಇದು ನೋಡ್ಬೋದು ರೈತರ, ಇದು ಆರನೇ ವರ್ಷದ ಕುಳೆ. ಇದರಲ್ಲಿ ಅಂದಾಜು ಅಂದಾಜು ಒಂದು 12-15 ಮರಿ ಸಂಖ್ಯೆ ನೀವು ಪ್ರತಿ ಒಂದು ಇದರಲ್ಲೂ ನೋಡ್ಬೋದು. ಒಂದು ಗಡ್ಡೆ ಸರ್, ಇದು ಒಂದು ಗಡ್ಡೆ ನೋಡಿ ಹೆಂಗಿದೆ ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಬೆಳೆದಿದೆ, ಹೂವು ಏನೋ ಅಷ್ಟು ಬಿಟ್ಟಿಲ್ಲ. ಕೆಲವೊಂದು ಪ್ಲಾಟ್ಗಳಲ್ಲಂತೂ ಆ ಕಡೆ ಬರ್ತಾ ನೋಡಿದ್ವಿ, ಅಲ್ಲಂತೂ ಹೂವೇ ಇಲ್ಲ ನೋಡ್ಬೋದು. ಇದು ನಮಗೆ ಆ್ಯಕ್ಚುಲಿ ಇದರಲ್ಲಿ ಫೋಟೋ ತೆಗಿಯೋಕ್ಕಾಗ್ತಾ ಇಲ್ಲ, ಅದರಿಂದ ಕೆಳಗಡೆಯಿಂದ ಮೇಲ್ಗಡೆ ವಿಡಿಯೋ ಮಾಡ್ತಾ ಇದ್ದೀವಿ. ಮತ್ತು ಈ ವರ್ಷ ಸರ್ ಮಳೆ ಚೆನ್ನಾಗಿಲ್ಲ. ಹೌದು, ಮೇನ್ ರೀಸನ್ ಅದೇ ಸರ್. ಇವತ್ತು ಒಂದು 5-6 ಟನ್ ಅದಕ್ಕೆ ಕಡಿಮೆ ಆಗಿದೆ ನಮ್ದು. ಅದೇ ನೀವು ಕಳೆದ ವರ್ಷ ಹೇಳ್ತಾ ಇದ್ರಿ, ಈ ವರ್ಷ ನಾವು 90 above ಹೋಗುತ್ತೆ ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಕಟಿಂಗ್ ಸ್ಟಾರ್ಟ್ ಇದೆಯಲ್ಲ ಸರ್, ಅಲ್ಲಿ ಮೇಲ್ಗಡೆ ಹೊಡೆದು ನೋಡ್ಬೇಕಾದ್ರೆ ಇದಿನ್ನೂ ಜಾಸ್ತಿ ಬರುತ್ತೆ ವೇಟು. ಆವಲಕ್ಕಿತನೂ ಇದನ್ನು ವೇಟು ಜಾಸ್ತಿ ಬರುತ್ತೆ. ಇಲ್ಲಿ ನೋಡ್ಬೋದು ಒಂದು ಒಂದು ಕಿತ್ತಿದೀವಿ, ಹಂಗೆ ಕಟ್ ಮಾಡಿಲ್ಲ, ಇದನ್ನ ಬೇರ್ ಸಮೇತ ಕಿತ್ತಿದೀವಿ ನೋಡ್ಬೋದು. ಆ ಬೇರಲ್ಲಿ ಒಂದು ಗಣಿಕೆ ಹೋಗಿದೆ, ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಹದಿನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸರ್ ಏಳು ಗಣಿಕೆ ಇದೆ. ಮೇಲ್ಗಡೆದೊಂದು ಮೇಲ್ಗಡೆದೊಂದು ಎರಡು ಬಿಟ್ಟು ಬಿಡಿ, 25 ಗಣಿಕೆಗಂತರೂ ಸಾವಿಲ್ಲ ಸರ್. ಇದು ಕಮ್ಮಿ ಅಂದ್ರೆ 3.5-4 kg ಬರುತ್ತೆ ನೋಡಿ. ಒಂದು ಕಬ್ಬು 3.5-4 kg ಬರುತ್ತೆ. ಅಂದ್ರೆ ನಾವು ಇದರಲ್ಲೇ ಒಂದು ಅಂದಾಜು ತೆಗಿಬಹುದು, ಒಂದು 10 ಎವರೇಜ್ ಇಟ್ಕೊಳ್ಳೋಣ ನಾವು. 10 ಕಬ್ಬು ಎವರೇಜ್ ಇಟ್ಕೊಳ್ಳೋಣ. ಒಂದು ಎಕರೆಗೆ 6,000 ಹತ್ತು ಕಬ್ಬು ಹಿಡಿದ್ರೆ 60,000 ಆಯ್ತು ಸರ್. 60,000 60,000 ಆದ್ರೆ ಒಂದು ಕಬ್ಬು 60,000 ಒಂದು ಕಬ್ಬು ನಮಗೆ 3 kg ಬಂದ್ರೆ 6×3=18 ಸುಮಾರು 100-150 ಟನ್ ಮೇಲೆ ಆಗುತ್ತೆ. ಮೈನಸ್ ಇದೆ ಅಂದ್ರೆ 2.5 kg ಎವರೇಜ್ ಹಿಡಿದ್ರು ನಿಮಗೆ 100 ಕ್ರಾಸ್ ಆಗುತ್ತೆ ನೋಡಿ. ಸಿಂಪಲ್ ಕ್ಯಾಲ್ಕುಲೇಷನ್ ಪ್ರಕಾರ ಹಿಡಿದ್ರು ನಾವು ಎಲ್ಲಾನು ಬೇಡ, ಎವರೇಜ್ 80-90 ಟನ್ ನಮಗೆ ಆರಾಮ್ಸೆ ಸಿಗುತ್ತೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಇನ್ನೊಂದು ಹೆಂಗ್ ಗೊತ್ತಾ, ಬಯೋ ಫರ್ಟಿಲೈಸರ್ ಲಾಸ್ಟ್ ಈ 3 ವರ್ಷ ಈ ಪ್ಲಾಟ್ಗೆಲ್ಲ ಸತತ 3ನೇ ವರ್ಷ ಇದು ಯೂಸ್ ಮಾಡ್ತಾ ಇರೋದು. ಮುಂಚೆ ಸ್ವಲ್ಪ ಡೆಮೋ ಅಂತ ತಗೋಬೇಕಾಗುತ್ತಲ್ಲ, ನಾವು ಯಾವುದೇ ಕಂಪ್ನಿ ಮೇಲೆ ನಂಬಕ್ಕಾಗೋದಿಲ್ಲ. ಹೌದು, ಸ್ಟಾರ್ಟಿಂಗ್ ತಗೊಂಡಾಗ ಈ 2 ಪ್ಲಾಟಿಗೆ ತಗೊಂಡಿದ್ದೆ ಸರ್ ನಾನು. 1.5 ಎಕರೆ ಇದೆ, ಮೇಲ್ಗಡೆದು 1 ಎಕರೆ. ಇದಕ್ಕೆ ಈ 3ನೇ ವರ್ಷ, ಅವಕ್ಕೆಲ್ಲ 2ನೇ ವರ್ಷ ಸ್ಟಾರ್ಟ್ ಮಾಡಿದ್ದೇನೆ ಬೇರೆ ಪಟ್ಟಿಗೆ. ಇದರಲ್ಲಿ ಇಷ್ಟು ಚೆನ್ನಾಗಿದೆ, ಮಣ್ಣು ಎಲ್ಲ ಮೃದು ಆಗಿದೆ, ಈ ಎರೆಹುಳ ಸಂಖ್ಯೆನೂ ಜಾಸ್ತಿ ಇದೆ, ಆಮೇಲೆ ಕಬ್ಬು ವೇಟು ಜಾಸ್ತಿ ಬರ್ತಾ ಇದೆ. ಇದು ಕಂಟಿನ್ಯೂ ಬಳಸೋದ್ರಿಂದ, ಬಯೋ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಮರಿ ಸಂಖ್ಯೆ ಚೆನ್ನಾಗಿ ಬರ್ತಾ ಇದೆ ನೋಡಿ. ಚಿಕ್ಕದೀಗ ಅದು ಎಷ್ಟು ಚೆನ್ನಾಗಿ ಮರಿ ಕಲರ್ ಇಲ್ಲ ನೋಡಿ, ಹೆಂಗ್ ಬರ್ತಾ ಇದೀರ ನೋಡ್ಬೋದು. ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ ನೋಡ್ಬೋದು ಕಲರ್ ನೋಡಿ, ಎಷ್ಟು ಗ್ರೀನಿಶ್ ಆಗಿದೆ. ಅಂದ್ರೆ ಸರ್, ಗೋಲ್ಡನ್ ಸಾಯಿಲ್ ಅವ್ರದ್ದು ಕಂಪ್ಲೀಟ್ ಪ್ರಾಡಕ್ಟ್ ಪ್ಯಾಕೇಜ್ ಇದೆ ನಾ ಕಬ್ಬಿಗೆ, ಈ ತರ ಯಾವುದು ಇಲ್ಲ ಅನ್ನೋಂಗಿಲ್ಲ. ಇವಾಗ ನಾವು ಗೌಡ್ರು ಇಲ್ಲಿ ಮಣ್ಣು ತೋರಿಸ್ತಾ ಇದಾರೆ ನೋಡಿ, ಮಣ್ಣು ಹೇಗಿದೆ ಅಂತ ನೋಡಿ. ನೋಡಿ ತೆಗಿಬೋದು ನೀವು ಸುಮಾರು 3-4 ಇದ್ರ ಮಟ್ಟ, 1-2 ಫುಟ್ ನೋಡಿ. ಅವ್ರು ಎಷ್ಟು ಈಸಿಯಾಗಿ ಕೈಯಿಂದ ತೆಗಿತಾ ಇದ್ದಾರೆ ನೋಡಿ, ಇಲ್ಲಿ ನೋಡ್ಬೋದು ವೈಟ್ ರೂಟ್ಸ್ ಎಲ್ಲ ಹೆಚ್ಚಾಗಿ ಕಾಣ್ತಾ ಇದೆ ಹಿಂಗೆ ನೋಡಿ. ರೈಟ್ ನೋಡಿ, ರೈಟ್ ನೋಡಿ. ಇವರು ಮೊನ್ನೆ ಎಷ್ಟು ಈಸಿಯಾಗಿ ತೆಗಿತಾ ಇದ್ದಾರೆ ಕೈಯಿಂದ, ಏನೂ ಸಲಕರಣೆ ಉಪಯೋಗಿಸ್ತಾ ಇಲ್ಲ, ಏನಿಲ್ಲ, ಕೈಯಿಂದನೇ ತೆಗಿತಾ ಇದ್ದಾರೆ. ಇದು ಜಮೀನು ಭಾಳ ಮೃದು ಆಗುತ್ತೆ ನೋಡಿ, ಈ ಸೈಡು ನೋಡಿ ನೋಡಿ, ಹಂಗೆ ವೈಟ್ ರೂಟ್ ನೋಡಿ, ಇಲ್ಲಿ ಹೆಂಗೆ ಕಾಣುತ್ತೆ ನೋಡಿ, ಎಷ್ಟು ಡೆವಲಪ್ಮೆಂಟ್ ಆಗಿದೆ ರೂಟದ್ದು ನೋಡಿ, ರೂಟ್ ಎಲ್ಲ ನೋಡಿದ. ಚೆನ್ನಾಗಿ ಬರುತ್ತೆ. ಈಗ ಮಳೆ ಇಲ್ಲ ಸರ್ ಮತ್ತು ನಮ್ಮದು, ಇವತ್ತು ಮಳೆ ಇಲ್ಲದೆ ಇದ್ರೆ ಈ ಥರ ಬಂದಿದೆ. ಇದು ಮಣ್ಣು ನೋಡಿ ಸರ್, ಸ್ಮೆಲ್ ಹೆಂಗಿದೆ ಮಣ್ಣಿಂದು. ಹೌದು, ರಾಸಾಯನಿಕ ಬಳಸೋ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ರಾಸಾಯನಿಕ ಬಳಸೋದ್ರಿಂದ ಭೂಮಿಯಲ್ಲಿ ಒಂದು 3 ಲಾಸ್ ಆಗುತ್ತೆ ಸರ್ ನಮಗೆ. ಒಂದು ವಾತಾವರಣ ಇಫೆಕ್ಟ್ ಆಗೋದ್ರೆ ರಾಸಾಯನಿಕ ಬೆಳೆಸೋರಿಗೆ ವಾತಾವರಣ ಮೇಲೆ ಪರಿಣಾಮ ಬೇಗ ಆಗುತ್ತೆ. ಈ ವರ್ಷ ಮಳೆ ಇಲ್ಲ, ಬೇಗ ಒಣಗೋಗ್ಬಿಡುತ್ತೆ, ರಿಜಿಸ್ಟ್ರೇಷನ್ ಪವರ್ ಇರೋದಿಲ್ಲ. ಈ ದ್ರವ ರೂಪದ ಬಯೋ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ರೂಟು ಜಾಸ್ತಿ ಒಳಗಡೆ ಹೋಗುತ್ತೆ,
ಮಣ್ಣು ಮೃದು ಇರುತ್ತೆ, ಮಳೆ ಹೋದ್ರೂ ತಡೆಯುತ್ತೆ, ಮಳೆ ಜಾಸ್ತಿ ಆಗಿ ನೀರು ಬಂದ್ರೂ ತಡ್ಕೊಳ್ಳುತ್ತೆ, ನೀರು ತುಂಬಿದ್ರು ತಡ್ಕೊಳ್ಳುತ್ತೆ. ಹೋದ ಸಲ ಜಾಸ್ತಿ ಮಳೆ ಆಗಿತ್ತು, ಅತಿವೃಷ್ಟಿ, ಈ ವರ್ಷ ಅನಾವೃಷ್ಟಿ. ಆದ್ರೂ ಕಬ್ಬು ಈ ತರದ ತಡ್ಕೊಳ್ಳೋ ಶಕ್ತಿ ಬರುತ್ತೆ ಇತ್ತು ಅಲ್ಲಿ ಮೇನ್ ಬಯೋ ಫರ್ಟಿಲೈಸರ್ ದಲ್ಲಿ. ಅದ್ರಲ್ಲಿ ರಾಸಾಯನಿಕದಲ್ಲಿ ಹೆಂಗಾಗುತ್ತೆ ಅಂದ್ರೆ ರೂಟು ಡೆವಲಪ್ ಆಗೋದಿಲ್ಲ ಚೆನ್ನಾಗಿ. ಅದರಿಂದ ಏನಾಗುತ್ತೆ ಅಂದ್ರೆ ಇಳುವರಿ ಮೇಲೆ ಇಫೆಕ್ಟ್ ಆಗುತ್ತೆ. ನೀವು ಕಂಟಿನ್ಯೂ ಯೂಸ್ ಮಾಡೋದ್ರಿಂದ ನೀವೇ ನಿಮ್ ಕಣ್ಣು ಮುಂದೆ ಇದೆ ರಿಸಲ್ಟ್. ನಾವೇನಿ ಒಂದೇ ಡೆಮೊ ತಗೊಂಡಿಲ್ಲ, ಇಲ್ಲಿ ನೋಡಿ ನೀವು ಕಬ್ಬು ಇದನ್ನಾದ್ರೂ ನೋಡ್ಕೊಳ್ಳಿ. ಈ ಸೈಡ್ ಸ್ವಲ್ಪ ಇದನ್ನ ತೋರಿಸ್ತೀವಿ. ಈ ಕಬ್ಬದು ಎಣ್ಸಿಗೋಡ್ರೆ ಹಂಗೆ ಹಂಗೆ ಎಣ್ಸಿ ಕೆಳಗಡೆ ನೋಡ್ಬೋದು. ಇಲ್ಲಿ ಬೇರೆದೊಂದು ಅಲ್ಲೇ ಇದೆ ಬುಡದಲ್ಲೇ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಒಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನೋಡಿ ಹಿಂಗೆ ಹೋಗ್ತಾ ಇಪ್ಪತ್ತೆಂಟು ನೋಡಿ. ಅದು ಇದರಲ್ಲಿ ಅದಕ್ಕಿಂತ ನಾವು ಕಿತ್ತಿರೋದಕ್ಕಿಂತ ಇದರಲ್ಲಿ ಒಂದು ಜಾಸ್ತಿನೇ ಇದೆ, ಇಪ್ಪತ್ತೆಂಟು ಇದೆ. ನೀವು ಮೇಲ್ಗಡೆ ಮೂರು ತೆಗೆದ್ರೂ ನಿಮಗೆ ಹಾಂ ಸೈಜ್ ನೋಡಿ ಎವರೇಜ್ ಇಪ್ಪತ್ತೈದು ಗಣಿಕೆಗೆ ನೋಡಿ. ಇದು ಒಂದೇ ಕಬ್ ಅಂತಲ್ಲ, ಎಲ್ಲ ಕಬ್ ನೋಡಿ, ಇದು ಕಬ್ ನೋಡಿ. ಅದೇ ಇಪ್ಪತ್ತೈದು ಗಣಿಕೆಗೆ ಯಾವುದೇ ರೀತಿಯ ಸಾವಿಲ್ಲ. ಇಲ್ಲ ಇಲ್ಲ, ಇಪ್ಪತ್ತೈದು ಇಪ್ಪತ್ತಾರು ನಾರ್ಮಲ್. ಹ್ಞೂ, ಇಪ್ಪತ್ತೈದು ಅಂತೂ ಇದ್ದೇ ಇದೆ. ಇಪ್ಪತ್ತೈದು ಅಂದರೆ ಸಾಕು, ಇದ್ರ ಮೇಲೆ ನಿಮ್ಗೆ ಇಳುವರಿ ಗೊತ್ತಾಗುತ್ತೆ. ಎರಡು ಮೂರು ಕಟ್ ಆಗುತ್ತೆ ಸರ್, ಇಲ್ಲಿ ನೋಡಿ. ಹಿಂದೆ ಇಲ್ಲಿ ಈ ಕಬ್ಬು ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ಬೋದು ಸರ್. ಇದನ್ನೊಂದ್ಸತಿ ಎನಿಸಿ ಈ ಕಡೆದು ಇಲ್ಲಿ ಇಲ್ಲ ಅಲ್ಲಿ ಅಲ್ಲಿ ಹಾಂ ಅದನ್ನ ಅದನ್ನು ಎನಿಸಿ ಅದು ಇನ್ನೂ ಜಾಸ್ತಿ ಮೂವತ್ತಿರ್ಬೋದು ಅನ್ಸುತ್ತೆ ಅದು ನೋಡಿದ್ರೆ. ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದು ಹೋಗುತ್ತೆ ಸರ್, ಇಪ್ಪತ್ತೈದು ಇಪ್ಪತ್ತಾರು. ಹಾಂ ಅಂದರೆ ಎಲ್ಲನೂ ಎವರೇಜ್ ನೋಡಿ ನಾವು ಹತ್ತು ಫೂಟಿಗೆ. ಈಗ ನಾನು ಐದು ಫೂಟ್ ಆರು ಇಂಚ್ ಇದ್ದೇನೆ ಇದ್ರ ಮೇಲ್ಗಡೆ, ಅಂದರೆ ಸುಮಾರು ಹದಿನಾಲ್ಕು ಹನ್ನೆರಡು ಹನ್ನೆರಡು ಹದಿಮೂರು ಫೂಟ್ ಕಬ್ ಕಟಿಂಗ್ ಆಗುತ್ತೆ ಸರ್. ಇದು ನೋಡಿ ಅಟ್ ಲೀಸ್ಟ್ ಹನ್ನೆರಡು ಫೂಟ್ ಆದರೆ ಹಿಡೀರಿ ನೀವು, ಹನ್ನೆರಡು ಫೂಟ್ಗೆ ಅಂದ್ರೂ ಕಬ್ಬು ನೋಡಿ ಸರ್. ಕಬ್ಬು ಯಾವ ಕ್ವಾಲಿಟಿ ಇದೆ ದಪ್ಪ ನೋಡಿ ಸರ್, ಕೈಯಲ್ಲಿ ನೋಡಿ ಫುಲ್ ಒಂದು ಇದು ರೌಂಡ್ ಆಗುತ್ತೆ, ಹಿಡಬಹುದು ಆರಾಮಾಗಿ. ರ್ಯಾಂಡಮ್ ಆಗಿ ತೋರಿಸಿ ಒಂದೇ ಬೆಟ್ಟದ ಇದು. ಹೌದು ಹೌದು. ಅಲ್ಲಿ ಎಷ್ಟಿದೆ ಎನ್ಸಿ ಮರಿಗಳ ಸಂಖ್ಯೆ, ಕಬ್ಬು ಎಷ್ಟಿದೆ ಎನ್ಸಿ ಒಂದು ಇದರಲ್ಲಿ? ಅಂದ್ರೆ ನಾವು ಎವರೇಜ್ ಹನ್ನೆರಡು ಹೇಳಿದ್ವಿ, ಇದರಲ್ಲಿ ಎಷ್ಟಿದೆ ಎನ್ಸಿ ಹೆಂಗೆ ರ್ಯಾಂಡಮ್? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಇದೆ ಸರ್, ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಎವರೇಜ್. ಅದೇ ನೋಡಿ ನೀವು ಪ್ರತಿಯೊಂದು ಇದರಲ್ಲೂ ಹತ್ತರಿಂದ ಹನ್ನೆರಡು ಕಬ್ಬುಗಳ ನಂತರ ಆರಾಮ್ಸೆ ಕಾಣ್ಬೋದು, ಆರಾಮ್ಸೆ ಕಾಣ್ಬೋದು. ಯಾರಿಗಾದರೂ ನಿಮಗೆ ಈ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿ ಬೆಳೆದಿರೋಂಥ ಕಬ್ಬಿನ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ರೈತರು ಬಂದು ನೋಡಿ ಅಥವಾ ನಿಮಗೆ ಏನಾದರೂ ಅನುಮಾನವಿದ್ದಲ್ಲಿ ನೀವು ಬಂದು ಹದಿನೈದು ಇಪ್ಪತ್ತು ದಿನ ಸರ್ ಮೇಲ್ಗಡೆ ಕಟಿಂಗ್ ಆಗ್ತಾ ಇದೆ ನಮ್ಮದು, ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಒಳಗಡೆ ಬಂದು, ಇನ್ನೂ ಹದಿನೈದು ಇಪ್ಪತ್ತು ದಿವಸ ನಿಮಗೆ ಟೈಮ್ ಇದೆ, ಬಂದು ನೀವು ನೋಡ್ಕೊಂಡು ಹೋಗ್ಬೋದು ನೋಡಿ. ಮತ್ತು ಸರ್ ಇದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರೈತ ಅನ್ನೋರು ಒಂದು ಬಿಸ್ನೆಸ್ ಮ್ಯಾನ್ ಇದ್ದಂಗೆನೆ, ಅವ್ರಿಗೂ ಬಿಸ್ನೆಸ್ ಮ್ಯಾನ್ಗೂ ಏನೂ ವ್ಯತ್ಯಾಸ ಇಲ್ಲ. ರೈತ ಅನ್ನೋನು ಅವನು ಪ್ರತಿಯೊಂದಕ್ಕೂ ಬಂಡವಾಳ ಹಾಕಬೇಕು, ಪ್ರತಿಯೊಂದನ್ನು ಕೊಂಡು ತರಬೇಕು, ಪ್ರತಿಯೊಂದನ್ನು ಹಾಕಬೇಕು, ಮಳೆಯನ್ನು ನಂಬಿ ಬಿತ್ತಿ ಬೆಲೆ ತೊಗೊಂಡು. ಆದರೆ ಅವನಿಗೆ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಇಲ್ಲ, ಪ್ರೊಡಕ್ಷನ್ ಕಾಸ್ಟು ಅದು ಇದು ಅಂತ ಯಾವುದೇ ರೀತಿಯ ಇಂಡಸ್ಟ್ರಿಗಳು ಫ್ಯಾಕ್ಟ್ರಿಗಳು ಹೆಂಗೆ ಮಾಡ್ತಾರಲ್ಲ ಹಂಗೆ ಯಾವುದೇ ರೀತಿ ಇಲ್ಲ. ಆದರೆ ಇಲ್ಲಿ ನೀವು ಮಾಡಿರೋದು ನೋಡಿದ್ರೆ ಇದರಲ್ಲಿ ನಿಮ್ಮದು ಪರ್ಫೆಕ್ಟ್ ಒಂದು ಲೆಕ್ಕ ಇದೆ, ನೀವು ಏನು ಖರ್ಚು ಮಾಡ್ತೀರಾ, ನಿಮ್ದು ಎಷ್ಟು ಇಳುವರಿ ಬಂತು, ನೀವು ಎಲ್ಲ ಮೇಂಟೈನ್ ಮಾಡಿದ್ದೀರಾ. ಇದು ಆ್ಯಕ್ಚುಲಿ ಪ್ರತಿಯೊಬ್ಬ ರೈತರು ಮಾಡಬೇಕಾದ್ದು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೀವು ಊಸ್ ತೊಡಲೆ ಸುಮಾರು ಕಸ ವಾಟಲೆ ಊಟ ಏಟ್ ನಂಬರ್ ವಜನ್ ಕಿತಿಯಲ್ಲ ಸಾಡೆ ತಿನ್ ಕಿಲೋ ತಿಂತೀವಿ ಸಾಡೆ ತಿನ್ ಕಿಲೋ ಕಿಲೋ ಸಾಡೆ ತಿನ್ ಅದ ತುಂಬ ಮೂಲ ಉಚ್ಚಲ್ಲ ಕಿತಿ ವಜನೆ ಆಲೈತಿ ಏಟು ಗಿತಿ ಚಳಿಸ್ ಪನ್ನ ಚಳಿಸ್ ಪನ್ನ ಪನ್ನಸ್ತರಿ ಕಾಲ ಅತ್ತ ಏ ಪಟ್ಟ ತುಂಬ ತೊಡಲ್ಲ ಕಲಿಕೆಲ್ಲ ಸರ್ ಏನು ಸರಿ ವರ್ಷ ಅರ್ಧ ಎಕರೆಲ್ಲ ಕಮ್ಮಿ ಹೇಳ್ತಿ ಈ ಕಿತಿ ತಂದಲ್ಲ ಇವ್ರನ್ನ ಸಾಡೆ ಸಾಡೆ ದಾಲ್ ಹೋಗ್ತೀವಿ ಏ ಪೈಲಿ ಸಾಡೆ ದಾಲ್ ಹೋತ ದೂಸ್ರೆ ದಿವಸ ದಾ ದೋನ್ಸೆ ಹಾಲು ಹೋಗ್ತಾರೆ ಬರೋ ದಿವಸ ತೀರಾ ತನ್ ಕಮ್ಮಿ ಜಾಸ್ತಿ ಪಚಾಸ್ ಕಿಲೋ ಮೂವತ್ತೈದು ಕಿಲೋ ಮೂವತ್ತೈದು ಟನ್ ಅರ್ಧ ಎಕರೆ ಕಮ್ಮಿ ಆಯ್ತದ ಇನ್ನು ಮೂವತ್ತೈದು ಬಂದೈತೆ ಅದು ನೀರಾಕರ್ತೀವಿ ಸಾಡೆ ಬಾರ ಸಾಡೆ ಸಾಡೆ ತೀರ ಸಾಡೆ ತೀರ ತೀರ್ಸಂಗಿಲ್ಲ ತೀರಾಕ
तुम्हाला कसा असा ऊस कसा एक नंबर चांगला वाटायला होता ऊस चांगला आहे आता तुम्ही एवढ्यापासून ते आमच्या काकाचं पण तोडलं होतं रासायनिक मध्ये तोडलेलं ऊस वजन आहे का हे ऊस वजन आहे हे ऊस वजन आहे हे ऊस वजन आहे ते आता तुम्ही 80 पण तोडले आणि दुसरे वराचे पण तोडले तुम्ही तरी तुम्हाला कसं वाटायला हे आम्हाला सगळे ऊसामध्ये नंबर एक नंबर होता आणि वाहतूक करायला आणि त्याचं जास्त तोडणे पण लागायला तयार नाही बांबू कमीमुळे तुम्हाला वजन चांगलं आहे चांगलं आहे 13.5 टन कालचा 13.5 टन आला 13.5 टन त्यांच्या आता ते फुल गाडी भरलेलं होतं की तुम्ही त्यांच्या लास्ट किती आलेलं होतं 12 टनला काय कमी त्यांच्या काकाचं भरलं होतं की रात्री गाडी अटकलं होतं हो तेच की 12.5 ते तरी 12.5 तरी आलं ते आमचं पूर्ण भरलं होतं काल किती कमी होतं याच्यामध्ये तुमचं लई कमी ते तिथलं जास्त होतं भरलेलं हां इथं वजन कमी असून बी आलं वजन ऊस कमी गेलं तर बी वजन जास्त वजन जास्त तुम्हाला कसं आता मोठं बघून कसं वाटायला आता आता एक नंबर ऊस होता बघा तुम्ही बघा हां 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 एक नंबर ओके ओके हां हां बरोबर कसं आहे एक नंबर जाऊन होतो असं ನೋಡ್ಬೋದು ರೈತ ಬಂದವರೇ ಇಲ್ಲಿ ಕಬ್ಬು ಕಡೆಯವರು ಮರಾಠಿಯಲ್ಲಿ ಇಷ್ಟೊತ್ತವರೆಗೂ ಹೇಳಿದ್ರು ಅವರು ಮರಾಠಿಯಲ್ಲಿ ಅವರು ಏನು ಹೇಳಿದ್ರು ಅಂದರೆ ಅರ್ಧ ಎಕರೆಗಿನ ಕಮ್ಮಿ ಕಡಿದಿದ್ದಾರೆ ಅದರಲ್ಲಿ ಒಂದು 35 ಟನ್ ಬಂದಿದೆ ಅಂತ ಹೇಳಿದ್ದಾರೆ 37 ಟನ್ ಬಂದಿದೆ ಅರ್ಧ ಎಕರೆಗಿನ ಕಮ್ಮಿ ಮತ್ತೆ ರೈತರು ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಹೇಳ್ತಾ ಇದಾರೆ ಇದರಲ್ಲಿ ಅದೇ ರಾಸಾಯನಿಕ ಬಳಸಿಲ್ಲ ಬದಲಾಗಿ ನೀರು ಬಳಸಿದ್ದಾರೆ ಮತ್ತೆ ಬೇರೆ ಸಾವಯವ ಗೊಬ್ಬರ ಬಳಸಿದ್ದಾರೆ ಅಂತ ಹೇಳ್ತಾ ಇದಾರೆ ಅವರಿಗೆ ಬರೀ ನೀರ್ ತರ ಕಾಣ್ತಾ ಇದೆ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋ ಗೊಬ್ಬರದ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ನೋಡ್ಬೋದು ಅವರು ಮಣ್ಣು ಬಗ್ಗೆ ಹೇಳ್ತಾ ಇದಾರೆ असा पाहिजे काय कसा पाहिजे माती एक नंबर माती म्हणजे समजा हे बघा हातात आम्ही काय घेतलं नाही तरी सुद्धा कसा हे आले बघा की नंबर एक दगड बिगड नाही कुठलं काही चापडी चापडी सारखं झालं चापडी ಮಣ್ಣು ಬಗ್ಗೆ ಹೇಳ್ತಾ ಇದಾರೆ ಮಣ್ಣು ತುಂಬಾ ಚೆನ್ನಾಗಿ ಮೃದುವಾಗಿ ಬರ್ತಾ ಇದೆ ಅಂತ ಒಂದು ಅಡಿ ಒಂದು ಅಡಿ ನೀವು ಅಡಿ ಅಗಿಬಹುದು ಇದನ್ನ 1 ಫುಟ್ ಕಾಡಿಸ್ತೇನೆ ಅಮ್ಮಿ ನೋಡ್ಬೋದು ಮಣ್ಣನ್ನು ಅಗ್ದಿ ಸಲೀಸಾಗಿ ತೆಗಿಬೋದು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ರೈತರು ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರೈತರು ಹೇಳಿರೋ ಪ್ರಕಾರ ಇದಕ್ಕೆ ಎಲ್ಲ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿದ್ರಿಂದ ಇದೆಲ್ಲ ನಮ್ಮ ಬೆಳೆ ಚೆನ್ನಾಗಿ ಬಂದಿದೆ ಮಣ್ಣು ಚೆನ್ನಾಗಿದೆ ಅಂತ ಹೇಳಿದರು ಒಂದು ಅರ್ಥದಲ್ಲಿ ಇಲ್ಲಿ ಒಟ್ಟಾರೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಚೆನ್ನಾಗಿ ಕೆಲಸ ಮಾಡಿದೆ ಅದಕ್ಕೆ ರೈತರ ಶ್ರಮಾನು ಅಷ್ಟೇ ಇದೆ ಅಂತ ಹೇಳ್ಬೋದು ಒಂದೊಂದು ಇದರಲ್ಲಿ 28-30 ಗಣಿಕೆ ಇದೆ ಅಂತ ಹೇಳ್ತಾ ಇದಾರೆ ಆಮೇಲೆ ಈಸಿ ಆಗಿ ಮುರಿಬಹುದು ಅಂತ ಹೇಳ್ತಾ ಇದಾರೆ ಅವರು ಹಾರ್ಡ್ ಬರಲ್ಲ ಕಸ ವಾಟಲ್ಲ ಯಾಕಂದ್ರೆ ತುಂಬಾ ಎಷ್ಟು ಗುಂಪುಗಳಿದಾವೆ ಅಂದ್ರೆ 6000 × 20 ಮಾಡಿದ್ರೆ 120 ಟನ್ ಆಯ್ತು 120 ಟನ್ ಬೇಡ ಮೇಲೆ 20 ಟನ್ ತೆಗೆದ್ರು ನೀವು 100 ಟನ್ ಬರೋ ನಿರೀಕ್ಷೆ ಇದೆ ಇದು ಮೋರ್ ದನ್ 90 ಬರುತ್ತೆ ಮಳೆ ಇಲ್ಲ ಮಳೆ ಇದ್ರೆ ಎಂದ ಪೌಸ್ ನೈ ಪೌಸ್ ಮಳೆ ಇಲ್ಲದೆ ಇದ್ರು ಇಷ್ಟ ಬಂದಿದೆ ಇವತ್ತು ಮಳೆ ಇದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅದು ಅಂದ್ರೆ ಇಲ್ಲಿ ಗೋಲ್ಡನ್ ಸಾಯಿಲ್ ಕಂಪ್ನಿಯ ಔಷಧಿಗಳು ಕೆಲಸ ಮಾಡಿದೆ ಅಂತ ಹೇಳ್ಬೋದು ಮಳೆ ಇಲ್ಲದೆ ಹೋದ್ರೂ ಕಂಟ್ರೋಲ್ ಮಾಡಿದೆ ಮಳೆ ಬಂದ್ರೂ ಲಾಸ್ಟ್ ಇಯರ್ ಹೇಗೆ ಕಂಟ್ರೋಲ್ ಮಾಡಿತ್ತು ಅನ್ನೋದು ಆಲ್ರೆಡಿ ನೀವು ಹೇಳಿದ್ದೀರಾ ಹೋದ ವರ್ಷ ಮಳೆ ಜಾಸ್ತಿ ಆದ್ರೂ ಯಾವುದೇ ಥರ ತೊಂದರೆ ಆಗಿಲ್ಲ ಅಥವಾ ಯಾವುದೇ ಕಬ್ಬಿಗೆ ಧಕ್ಕೆ ಆಗಿಲ್ಲ ಅಂತ ಈ ವರ್ಷ ಮಳೆ ಕಮ್ಮಿ ಆಗಿರೋದು ರಿಸಲ್ಟ್ ಇದೆ ಇಲ್ಲಿ ನೋಡಿ ನಾವು ನಡು ನಿಂತೇವಂತಲ್ಲ ಈ ಕಡೆ ಎಲ್ಲ ಕಬ್ಬು ಕಡ್ದಿದ್ದು ನೋಡಿ ಆ ಕಡೆ ಎಲ್ಲ ನೋಡಿ ಈಗ ಇವ್ರು ಲೇಬರ್ ಮಹಾರಾಷ್ಟ್ರದವರು ನಮ್ಮ ಪರವಾಗಿ ಮಾತಾಡೋದು ಏನು ಹೌದು ಇಲ್ಲಿ ಇಲ್ಲಿ ಕಬ್ಬು ಕಡೆಯಕ್ಕೆ ಬಂದಿರೋರೆಲ್ಲ ಮಹಾರಾಷ್ಟ್ರದವರು ಅವ್ರಿಗೆ ಕನ್ನಡ ಬರಲ್ಲ ಆದರೂ ನಾವು ಅವರಿಗೆ ಜನರಲ್ ಆಗಿ ಮಾಹಿತಿ ಕೇಳಿದ್ದನ್ನ ಎಲ್ಲ ನೀ ವಿವರಣೆ ಕೊಟ್ಟರು ಕಬ್ಬು ಚೆನ್ನಾಗಿದೆ ಅಂತ ಹೇಳಿದ್ರು ಸಕ್ಕರೆ ಅಂಶನೂ ಚೆನ್ನಾಗಿದೆ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ನೋಡ್ಬೋದು ಹೂವು ಬಂದಿಲ್ಲ ಈಗ ಮತ್ತೆ ಇನ್ನೂ 12 ತಿಂಗಳು ಕಂಪ್ಲೀಟ್ ಆಗಿಲ್ಲ ಇದು ಇನ್ನೂ 12 ಮಂತ್ಸ್ ಆಗಿಲ್ಲ ಟೈಮ್ ಡಿಸೆಂಬರ್ ಹೋಗಿದೆ ಅದು ಎಲ್ಲ ರಸ್ ಪಂದ್ ಜಾಸ್ತಿ ಐತೆ ಸಾಕರ್ ಪಂದ್ ಜಾಸ್ತಿ ಕೊಡ್ತೀವಿ ರಸ್ ಜಾಸ್ತಿ ಕೊಡ್ನಾರ ಸಾಕರ್ ಮಾಗಿ ವರ್ಷ ಡಿಸೆಂಬರ್ಲ ಗೆಲ್ಲ ಹೂತ್ ಆತಾ ಕುಟ್ಲ ನವೆಂಬರ್ ಚಾಲ ಆಯ್ತು ಅಜೂನ್ 11 ಮಹಿನಾಚ ಊಸ್ ಐತೆ ತುಮಚ್ಯಾ ಹಿಸೋಬ 11 ಮಹಿನ ಆಣಿ ಕಿತಿ ವಾಡತೆ ಆಣಿ ದೋನ್ ಕಾಂಡೆ ವಾಡ್ನ ದೋನ್ ಕಾಂಡೆ ವಾಡ್ನ ಆ ಪಿಸ್ಕೋಳ ಬೂಸ್ ಐ ಹಾ 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 ಸೇ ಜಿ ಆಣಿ ತ ಗಡ್ ಬಿಡ್ನ ಮಸಂದ ಆತ ಆತ ಚಾಂಗ್ಲ ಬಹುದು ಚಾಂಗ್ಲ ಬಹುದು ಓದಲಿತ್ತು ಓಕೆ ಪರ ಕಾಯ್ ಬರ್ತದೆ
ನೋಡ್ರಿ ಈ ಕಬ್ಬು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಕುಟ ಟೇವ್ಲೆ ಮನ ವಿಚಾರ. ರೈತ ಬಾಂಧವರೇ, ಇಲ್ಲೊಂದು ಕಬ್ಬನ್ನು ಕಡಿದು ತೂಕ ಮಾಡ್ತಾ ಇದೆ ನೋಡಿ. ಒಂದು 3 kg 300 gram ಇದೆ. ಇದು ಒಂದು ಕಬ್ಬು. ನಾಗನಗೌಡ ಪಾಟೀಲ್ ಅವ್ರದ್ದು. ಇದು ಒಂದು ಕಡಿದು ತೂಕ ಮಾಡ್ತೇವೆ, ಎಷ್ಟು ಬರುತ್ತೆ ನೋಡಿ. ಇಪ್ಪತ್ತೊಂಬತ್ತು ಗಣಿಕೆ ಇದೆ. ಇದು ಎಷ್ಟು ತೂಕ ಬರುತ್ತೆ ನೋಡೋಣ. ನೋಡ್ಬೋದು ಕಟಿಂಗ್ ಮಾಡ್ತಾ ಇದ್ದಾರೆ ಕಬ್ಬನ್ನ. ಇಲ್ಲಿ ಕಟಿಂಗ್ ಮಾಡ್ತಾರೆ ನೋಡಿ, ಕಟ್ ಮಾಡಿ. ಜೀರೋ ಇದೆ. ಬಾಬಾ ನೋಡಿ, 3.5 kg 500 gram ಒಂದೇ ಕಪ್. 3.5 kg ಇದೆ ನೋಡ್ಬೋದು, ಒಂದು ಕಪ್ಪಿಂದು. ರೈತ ಬಾಂಧವರೇ, ಇದು ಶ್ರೀ ನಾಗನಗೌಡ ಪಾಟೀಲ್ ಅವರ ಮತ್ತೊಂದು ಗದ್ದೆಗೆ ಬಂದಿದ್ದೇವೆ. ಸರ್, ಇದು ಯಾವ ವೆರೈಟಿ, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಸರ್, ಇದು SNK 13374 ಅಂತ ವೆರೈಟಿ ಇದೆ. ಈಗ ಹೋದ ವರ್ಷ ಬೀಗ ತಂದುಬಿಟ್ಟು ನಾವು ಹುಚ್ಚೇರಿಂದ ಬೀಗ ತಂದು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಈಗ ಜನವರಿ ಫಸ್ಟ್ ವೀಕು, ಡಿಸೆಂಬರ್ ಎಂಡಿಂಗು ಜನವರಿ ಫಸ್ಟ್ ವೀಕ್ ಪ್ಲಾಂಟಿಂಗ್ ಮಾಡಿದ್ದೇವೆ. 10 ತಿಂಗಳು ಈಗ ಕಬ್ಬು. ಇದು 26-27 ಗಂಟೆ ಇದೆ. ಚೆನ್ನಾಗಿ ರೈಟಿಗೆ ಚೆನ್ನಾಗಿ ಚೆನ್ನಾಗಿ ಬಂದಿದೆ. ಇದಕ್ಕೂ ನಾವು ಗೋಲ್ಡನ್ ಸ್ಟಾರ್ ಪ್ರಾಡಕ್ಟೇ ಯೂಸ್ ಮಾಡಿದ್ದೇವೆ. ಜನಸ್ತೆ ನೋಡಿ, ನಿಮ್ಮ ಮುಂದೆನೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19 ಗಣಿಕೆ ಇದೆ. ಹತ್ತು ವರ್ಷಕ್ಕೆ 2, 24 ತಿಂಗಳು, 12 ತಿಂಗಳು ಅಂದ್ರೆ 24 ಗಣಿಕೆ ಆಯ್ತು. ಸರಾಸರಿ ಏನಿಲ್ಲ ಅಂದ್ರೆ 3-3.5 kg ಕಬ್ಬು ಬರುತ್ತೆ. ಇದು ಮತ್ತೆ ರಾಸಾಯನಿಕದಲ್ಲಿ ಮಾಡಿದ್ರೆ ಎಷ್ಟು ನೀವು ಬರುತ್ತೆ ಅನ್ನೋದು ನಂಬಿಕೆ ಇಲ್ಲ. ಇದು ನೋಡಿ ಎಷ್ಟು ಹೆಲ್ದಿ ಇದೆ ಕಬ್ಬು. 2.5-3 kg ಹಿಡಿದು, 2 ಮೇಲ್ಪಟ್ಟೆ ಬಂದ್ರೆ ರೈತರಿಗೆ ಲಾಭನೇ. ಅದು 15-16 ಇದೆ ವಾಡಿ. ಒಂದು 2 ಫೂಟ್ ತೆಗೆದ್ರು 12 ಕಬ್ಬು ಕಟ್ಸ್ಕೊಳ್ತೇವೆ. ಸೈಜ್ ಚೆನ್ನಾಗಿದೆ, ಮಾಡ್ಬೋದು, ಏನು ಸಮಸ್ಯೆ. ಗೋಲ್ಡನ್ ಸ್ವಲ್ಪ ನೋಡಿ, ಇಳುವರಿ ಎಲ್ಲೂ ನಿಮಗೆ ಒಂದು ಕಬ್ಬಿಗೆ 2.5 ಸರಾಸರಿ 2.5-3 kg ಬರುತ್ತೆ. ಕೆಲವೊಂದು ಕಡೆ 3 kg ಮೇಲ್ಪಟ್ಟಿದೆ, 3.5 kg ಎಲ್ಲ ಹೋಗಿದೆ. ನಿಮಗೆ ಆ ಇದರಲ್ಲಿ ನೋಡಿದ್ರೆ ಖರ್ಚು ಕಮ್ಮಿ, ಆಮೇಲೆ ಇಳುವರಿ ಜಾಸ್ತಿ. ರಾಸಾಯನಿಕ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಅರ್ಧಕ್ಕಿಂತ ಕಮ್ಮಿ ಖರ್ಚು ಕಮ್ಮಿ ಬರುತ್ತೆ. ಭೂಮಿಗೆ ಒಳ್ಳೇದಲ್ಲ, ಭೂಮಿನೂ ಹೆಲ್ದಿ ಆಗಿರುತ್ತೆ, ಭೂಮಿಯಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಈ ಇದರಿಂದ ನಾವು ನೋಡಿ ಇದನ್ನೆಲ್ಲ ತೋರಿಸ್ಬೋದು. ಇದಕ್ಕೆ ಯಾವುದೇ ಕಳನಾಶಕ ಸ್ಪ್ರೇ ಮಾಡಿಲ್ಲ ನಾವು. ಈಸಿಲಿ ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ನೀವು ಬಯೋ ಫರ್ಟಿಲೈಸರ್ ಎಲ್ಲ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಇಷ್ಟು ಕೆಮಿಕಲ್ದಲ್ಲಿ ಜಾಸ್ತಿ ಕೆಮಿಕಲ್ ಆಗಿಬಿಟ್ಟು ಭೂಮಿ ಹೀಟಾಗಿ ಜಾಸ್ತಿ ಕಸಗಳೆಲ್ಲ ಬರುತ್ತೆ. ಇದರಲ್ಲಿ ಆ ಥರ ಏನಾಗಿಲ್ಲ ನಮಗೆ. ಮತ್ತೆ ನೋಡಿ, ಈ ವರ್ಷ ಮಳೆ ಕಮ್ಮಿ, ಮಳೆ ಕಮ್ಮಿ ಇದ್ರೂ 2.5-3 kg ಬಂದಿದೆ ಪ್ರತಿ ಕಬ್ಬು. ಏನಾದರೂ ಈ ವರ್ಷ ಮಳೆ ಚೆನ್ನಾಗಿ ಬಂದಿದ್ರೆ ನಮ್ಮ ಅಂದಾಜಿಂದ ಇದು 3-4 kg ಹೋಗ್ತಾ ಇತ್ತು ಈ ವರ್ಷ. ಮುಂದಿನ ವರ್ಷ ಬರುತ್ತಲ್ಲ ಸರ್, ಈಗ ಅದೇ ಮಳೆ ಕಮ್ಮಿ ಇರೋದ್ರಿಂದ ಆದರೂ ನಮಗೆ ನಾರ್ಮಲ್ ಇಳುವರಿ ಸಿಕ್ಕಿದೆ. ಇದು ಗ್ಯಾಪ್ ಫಿಲ್ಲಿಂಗ್ ಆಗಿತ್ತು, ತಂದಮೇಲೆ ಸ್ವಲ್ಪ ಬೇರೆ ಬೇರೆ ವೆರೈಟಿ ಮಿಕ್ಸ್ ಆಗಿದೆ ಇದರಲ್ಲಿ ಅಷ್ಟೇ. ಇದು ಮೇನ್ ವೆರೈಟಿ SNK. ಇದಿಷ್ಟು ನಾಗನಗೌಡ ಪಾಟೀಲ್ ಅವರ ಅಭಿಪ್ರಾಯ. ಅವರು ಹೇಳೋದು ಸಾವಯವ ಪದ್ಧತಿಯಿಂದ ಮಾಡಿ ಗೋಲ್ಡನ್ ಸಾಯಿಲ್ ಅವರ ಬಯೋ ಪ್ರಾಡಕ್ಟ್ ಬಳಸಿ ಅವರು ಕಬ್ಬಿಗೆ ಬೇಕಾದಂಥ ಎಲ್ಲ ಪ್ರಾಡಕ್ಟ್ಗಳಿದ್ದಾವೆ ಸರ್, ಇತರೆ ಬೆಳೆಗಳಿಗೂ ಇದಾವೆ. ರಿಸಲ್ಟ್ ನಿಮ್ಮ ಕಣ್ ಮುಂದೆನೇ ಇದೆ. ಕಣ್ ಮುಂದಿರುವಾಗ ಯಾಕೆ ಮಾಡಬಾರ್ದು? ಈಗ ನಮ್ಮೂರವ್ರು ಎಲ್ಲ ನೋಡಿ ಈಗ ಪ್ರಾಡಕ್ಟ್ ತರಿಸ್ತಾ ಇದ್ದಾರೆ, ಕಂಪ್ನಿ ಕಡೆಯಿಂದ ಎಲ್ಲ ತರಿಸಿ ಮಾಡ್ತಾ ಇದ್ದಾರೆ. ಈಗ ಹತ್ತಿರ ಒಂದು 10 ಜನ ಏನೋ ಪ್ರಾಡಕ್ಟಿಗೆ ಅಪ್ಲೈ ಮಾಡಿದ್ದಾರೆ ಅಂತಿದ್ರು ಮನೆ ಉಮೇಶ್ ಸರು. ಮಾಡಿದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ರಿಸಲ್ಟ್ ಬಂದಮೇಲೆ ಯಾರಾದರೂ ಬಳಸೋಕೆ ವಿಚಾರ ಮಾಡಲೇ ಮಾಡ್ತಾರಲ್ಲ, ಮಾಡಲಿ. ಆದಷ್ಟು ಭೂಮಿ ಉಳಿಸಿ ಆರ್ಗ್ಯಾನಿಕ್ದಲ್ಲಿ ಬರ್ರಿ. ಆರ್ಗ್ಯಾನಿಕ್ ಮಾಡೋದ್ರಿಂದ ನಿಮಗೂ ಒಳ್ಳೇದು, ಭೂಮಿಗೂ ಒಳ್ಳೇದು. ಅಂದರೆ ಮುಂದಿನ ತಲೆಮಾರಿಗೆ ಭೂಮಿ ಬಿಟ್ಟು ಕೊಡ್ಬೋದು. ಇಲ್ಲಾಂದ್ರೆ ಇವಾಗಲೇ ನಾವೆಲ್ಲನೂ ಹಾಳು ಮಾಡಿ
ಕೆಮಿಕಲ್ ಬಳಸೋದ್ರಿಂದ ಈ ಭೂಮಿಗಳೆಲ್ಲ ಫಲವತ್ತತೆ ಕಳ್ಕೊತಾ ಇದೆ, ಇದರಿಂದ ಮಳೆ ಮೇಲೇನೂ ಪರಿಣಾಮ ಬೀರುತ್ತೆ. ಆದ್ದರಿಂದ ಎಲ್ಲರೂ ರಾಸಾಯನಿಕ ಮುಕ್ತ ಬೆಳೆ ಬೆಳೀರಿ, ನಿಮಗೂ ಅನುಕೂಲ ಹಾಗೂ ನಿಮಗೆ ಖರ್ಚು ಕಮ್ಮಿ. ಮೇನ್ ಅಂದರೆ ರೈತರಿಗೆ ಖರ್ಚು ಕಮ್ಮಿ ಮಾಡಿ ಇಳುವರಿ ಜಾಸ್ತಿ ತೆಗೆದ್ರೆ ನಿಮಗೆ ಲಾಭ, ಖರ್ಚು ಕಡಿಮೆ ಮಾಡಿದ್ರೆ ನಿಮಗೆ ಅದೇ ಲಾಭ. ಖರ್ಚನ್ನು ಕಮ್ಮಿ ಮಾಡಿ. ಹೆಚ್ಚಿನ ಮಾಹಿತಿಗೆ ನೀವು ಉಮೇಶ್ ಸರ್ ಅವ್ರನ್ನ ಸಂಪರ್ಕಿಸ್ಬೋದು. ಯೂಟ್ಯೂಬ್ ಚಾನಲ್ ನೋಡಿ ಗೋಲ್ಡನ್ ಸಾಯಿಲ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ.